ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಸರ್ಕಾರಿ ನೌಕರರು ನಿವೃತ್ತರು ಪಿಂಚಣಿದಾರರಿಗೆ ಒಂದು ಅತಿ ಮುಖ್ಯವಾದ ಮಾಹಿತಿ ಇವತ್ತಿನ ವಿಡಿಯೋ ಮುಖಾಂತರ ನಾನು ನಿಮ್ಗೆ ನೀಡ್ತಾ ಇದ್ದೇನೆ ಆತ್ಮೀಯರೇ ಏಳನೇ ರಾಜ್ಯ ವೇತನ ಆಯೋಗದ ಕುರಿತಾಗಿ ಬಹಳಷ್ಟು ಮುಖ್ಯವಾದ ಮಾಹಿತಿಯಾಗಿರುತ್ತೆ ಹೊಸ ವರ್ಷದ ಸಾಲಿನಲ್ಲಿ ನೂತನ ಸಾಲಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ನೌಕರರಿಗೆ ನಿವೃತ್ತರಿಗೆ ಬಹಳಷ್ಟು ಒಂದು ಅದ್ಭುತವಾದ ವೇತನ ಸಿಗೋದ್ರಲ್ಲಿ ಎರಡು ಮಾತಿಲ್ಲ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಈ ಫಿಟ್ಮೆಂಟ್ ಫ್ಯಾಕ್ಟರ್ ಸಿಗೋದು ಕನ್ಫರ್ಮ್ ಹಾಗಾದ್ರೆ ಆ ಫಿಟ್ಮೆಂಟ್ ಫ್ಯಾಕ್ಟರ್ ಏನಾಗಲಿದೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸವಿಸ್ತಾರವಾದ ಮಾಹಿತಿ ನೀಡ್ತಾ ಇದ್ದೀನಿ ಬಹಳಷ್ಟು ಕುತೂಹಲಕಾರಿ ಉಳ್ಳಂತ ಮಾಹಿತಿಯಾಗಿರುತ್ತೆ ನಮ್ಮ ಸರ್ಕಾರಿ ನೌಕರರು ನಿವೃತ್ತ ನೌಕರರ ಒಂದು ಅದೃಷ್ಟ ಖುಲಾಯಿಸಲಿದೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ವೇತನ ಏರಿಕೆಯ ಮಾಹಿತಿ ನಾನು ಕೊಡ್ತಾ ಇದ್ದೀನಿ ಸೆವೆಂತ್ ಪೇ ಕಮಿಷನ್ ಕರ್ನಾಟಕ ಟೂ ತೌಸಂಡ್ ಟ್ವೆಂಟಿ ಫೋರ್ ವೀಕ್ಷಕರೇ ನಮ್ಮ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿಗಳ ಒಂದು ಸತತ ಪ್ರಯತ್ನದಿಂದ ನಮಗೆ ಏಳನೇ ವೇತನ ಆಯೋಗದ ಜಾರಿಯಾಗುವ ಒಂದು ಪಾಸಿಟಿವ್ ಇಂಡಿಕೇಶನ್ ಸಿಗ್ತಾ ಇದೆ ಇದೇ ವರ್ಷ ಹೊಸ ವರ್ಷದ ಸಾಲಿನಲ್ಲಿ ನಮಗೆ ಏಳನೇ ವೇತನ ಆಯೋಗ ಜಾರಿಯಾಗುವುದು ಪಾದಾರ್ಪಣೆಗೆ ಬರುವುದು ಶತಸಿದ್ಧ ಸಿದ್ಧ ಅಂತಾನೆ ಹೇಳ್ಬೋದು ಆದ್ಮೇಲೆ ನಮ್ಮ ಭಾಗ್ಯಗಳ ಸರ್ದಾರರಾಗಿರುವಂತಹ ಸಿದ್ದರಾಮಯ್ಯನವರು ಈ ಏಳನೇ ವೇತನ ಆಯೋಗದ ಭಾಗ್ಯ ನಮಗೆ ದೊರಕಿಸಿಕೊಟ್ರೆ ಇದೊಂದು ಅತಿ ದೊಡ್ಡ ಭಾಗ್ಯ ಕೊಟ್ಟ ಹಾಗೆ ಆಗತ್ತೆ ಮತ್ತು ಇದು ನಮ್ಮ ನಿಮ್ಮೆಲ್ಲರ ಜೀವನ ಸರಿಸಾಗಲಿ ಎಂಬ ಒಂದು ಆಶಾಭಾವನೆಯಿಂದ ನಾನು ಈ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀನಿ ವೀಕ್ಷಕರೇ ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್ ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಅನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟು ಮಾಡಿದ್ರೆ ಪ್ರಿಂಟ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಪ್ರತಿ ಒಂದು ಮಾಹಿತಿಗಳು ಪ್ರತಿ ಒಂದು ಹೊಸ ಹೊಸ ಅಪ್ಡೇಟ್ಗಳು ನಿಮ್ ಮೊಬೈಲ್ ಸ್ಕ್ರೀನ್ ಮೇಲೆ ಟಾಪ್ದಲ್ಲಿ ನೋಟಿಫಿಕೇಶನ್ ಮುಖಾಂತರ ರಿಫ್ಲೆಕ್ಟ್ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಒಳ್ಳೆಯ ಮಾಹಿತಿ ಕೂಡ ನೀವು ಪ್ರಿಂಟ್ಸ್ ಪೋರ್ಟಲ್ ಕಡೆಯಿಂದ ಪಡ್ಕೋಬಹುದು ವಿಡಿಯೋ ನೋಡಿದ ನಂತರ ನಿಮಗೆ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ಅಂತ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ನಿಮಗೆ ಏನಾದರೂ ಡೌಟ್ಸ್ ಅಥವಾ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಬಹುದು ವೀಕ್ಷಕರೇ ಆದ್ರೆ ದಯವಿಟ್ಟು ಯಾರು ಸ್ಲಾಂಗ್ ಅಥವಾ ಕೆಟ್ಟ ಭಾಷೆ ಬಳಕೆ ಮಾಡಬಾರದು ಇದು ನನ್ನ ಒಂದು ಮನವಿ ತಮ್ಮಲ್ಲಿ ಕೇಳ್ತಾ ಇದ್ದೇನೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ಅವೈಲಬಲ್ ಇದೆ ಅಲ್ಲಿ ಅದನ್ನು ಕೂಡ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಮತ್ತು ನನ್ನ ಸಂಪರ್ಕದಲ್ಲಿ ಇರಬಹುದು ಅಲ್ಲಿ ಕೂಡ ನೀವು ನಿಮ್ಮ ಸೊಲ್ಯೂಷನ್ ಅನ್ನು ಕೂಡ ಪಡ್ಕೋಬಹುದು ಅಂತ ಹೇಳ್ತಾ ನಿಮ್ಮ ಸಮಯ ವ್ಯರ್ಥ ಮಾಡದೆ ಸೆವೆಂತ್ ಪೇ ಕಮಿಷನ್ ಕರ್ನಾಟಕ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಒಂದು ಅದ್ಭುತವಾದ ಮಾಹಿತಿ ನಿಮ್ಗೆ ಇವತ್ತು ನೀಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ ನೀವು ಫಾಲೋ ಮಾಡಿ ವೀಕ್ಷಕ ಮತ್ತೊಮ್ಮೆ ಎಲ್ಲ ಕರುನಾಡ ವೀಕ್ಷಕರಿಗೆ ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೆವೆಂತ್ ಪೇ ಕಮಿಷನ್ ಕರ್ನಾಟಕ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೊಸ ವರ್ಷದ ಸಾಲಿನಲ್ಲಿ ನಮ್ಮ ನೌಕರರಿಗೆ ಒಂದು ಅದ್ಭುತವಾದ ವೇತನ ಸಿಗೋದು ಶತಸಿದ್ಧ ವೇತನ ಶ್ರೇಣಿ ಹದಿಮೂರರಲ್ಲಿ ಬರುವಂತಹ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿ ಅವರ ಒಂದು ವೇತನ ಅವರ ಮೂಲ ವೇತನ ಮತ್ತು ಅವರ ಖಾತೆಗೆ ಜಮೆ ಆಗುವ ವೇತನ ಬದಲಾಗಲಿದೆ ಸರ್ಕಾರ ಏನು ಫಿಟ್ಮೆಂಟ್ ಫ್ಯಾಕ್ಟರಿ ನೀಡ್ತಾ ಇದೆ ಅನ್ನೋದು ಕೂಡ ಇಲ್ಲಿ ನೀವು ತಿಳ್ಕೊಬಹುದು ವೀಕ್ಷಕರೇ ಇಲ್ಲಿ ಪೇಸ್ಕೆಲ್ ಥರ್ಟೀನ್ ಹದಿಮೂರರಲ್ಲಿ ಬರುವಂತ ಸ್ಕೇಲ್ ವೇತನ ಶ್ರೇಣಿ ಹದಿಮೂರರಲ್ಲಿ ಬರುವಂತಹ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ಸ್ವಲ್ಪ ಹಿಸ್ಟ್ರಿಯನ್ನು ಮೆಲಕ್ ಹಾಕಿ ಕಂಪ್ಯಾರಿಸನ್ ಮಾಡಿದ್ರೆ ಒಂದು ಕ್ಲಾರಿಟಿಯನ್ನು ಅನ್ನು ಎಂದು ನನ್ನ ಒಂದು ಅಭಿಪ್ರಾಯ ವೀಕ್ಷಕರೇ ಇಲ್ಲಿ ಐದನೇ ವೇತನ ಆಯೋಗ ಫಿಫ್ತ್ ಪೇ ಕಮಿಷನ್ ನಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ಮೂಲ ವೇತನ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರು ರೂಪಾಯಿ ಈ ಬೇಸಿಕ್ ಆರನೇ ವೇತನ ಆಯೋಗದಲ್ಲಿ ಇದು ಐದರಿಂದ ಆರನೇ ವೇತನ ಆಯೋಗ ಅನುಷ್ಠಾನಕ್ಕೆ ತಂದಿದ್ದು ಕೂಡ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಆರರಿಂದ ಏಳಕ್ಕೆ ನಾವು ಪಾದಾರ್ಪಣೆ ಮಾಡಿದರೆ ಸತತವಾಗಿ ಎರಡು ವೇತನ ಆಯೋಗ ಮಂಡಿಸಿದ ಖ್ಯಾತಿಗೆ ನಮ್ಮ ಸಿದ್ದರಾಮಯ್ಯನವರು ಪಾತ್ರರಾಗ್ತಾರೆ ಅದು ನಮ್ಮೆಲ್ಲರಿಗೂ ಸಂತಸದ ಸುದ್ದಿ ಹಾಗಾದ್ರೆ ಈಗ ಆರನೇ ವೇತನ ಆಯೋಗದಲ್ಲಿ ಐವತ್ತೆರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಮೂಲ ವೇತನ ಪಡೆಯುತ್ತಿರುವ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಬತ್ತೆಯಾಗಿ ತರ್ಟಿ ಏಯ್ಟ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ಗೆ ಹದಿನೆಂಟು ಸಾವಿರದ ನಾಕ್ನೂರ ಇಪ್ಪತ್ತೆಂಟು ರೂಪಾಯಿ ಸಿಗ್ತಾ ಇದೆ ಈ ತುಟ್ಟಿ ಬತ್ತೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ತರ್ಟಿ ಒನ್ ಇಂದ ತರ್ಟಿ ಫೈವ್ ಆಯಿತು ತರ್ಟಿ ಫೈವ್ ದಿಂದ ಈಗ ತರ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ನಾಲ್ಕು ಪರ್ಸೆಂಟ್ ಹೆಚ್ಚಳ ಆದ್ಮೇಲೆ ಮತ್ತೆ ಮೂರು ಪಾಯಿಂಟ್ ಏಳು ಐದು ಪರ್ಸೆಂಟ್ ಹೆಚ್ಚಳವಾಗಿದೆ ಇದಕ್ಕೆ ಅಂದ್ರೆ ಸದ್ಯಕ್ಕೆ ಇರುವಂತಹ ಮೂಲ ವೇತನಕ್ಕೆ ಸಿಗುವಂತ ಒಂದು ಹದಿನೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ರೂಪಾಯಿ ಡಿ ಎ ಈ ಮೂಲ ವೇತನ ಮತ್ತು ಡಿ ಅನ್ನು ಆಧಾರದಲ್ಲಿ ಇಟ್ಕೊಂಡು ಒಂದು ಅಜಂಪ್ಷನ್ ಮಾಡಬಹುದಾದ ಒಂದು ಹೊಸ ಮೂಲ ವೇತನ ಎಷ್ಟು ಎಂಬ ಪ್ರಶ್ನೆಗೆ ಇಲ್ಲಿ ನಮಗೆ ಸಿಕ್ಕಿರುವಂತಹ ಅಂಕಿಅಂಶಗಳು ಎಪ್ಪತ್ತೊಂದು ಸಾವಿರದ ಎಪ್ಪತ್ತೆಂಟು ರೂಪಾಯಿ ಹೊಸ ಮೂಲ ವೇತನ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ನಮ್ಮ ನಿಮ್ಮೆಲ್ಲರ ಬೇಡಿಕೆಯಂತೆ ಈ ಗಾತ್ರದ ಮೊತ್ತ ಹೊಸ ಮೂಲ ವೇತನವಾಗಿ ಬದಲಾಗಬಹುದು ಎಂಬ ಒಂದು ಲೆಕ್ಕಾಚಾರ ಇದೆ ಕರೆಸ್ಪಾಂಡಿಂಗ್ ಆಗಿ ಇವರಿಗೆ ವೇತನ ಎಷ್ಟು ಸಿಗತ್ತ ಅಂದ್ರೆ ನಮ್ಮ ನೌಕರರ ಖಾತೆಗೆ ಜಮೆ ಆಗುದು ಅವರ ಎಸ್ ಬಿ ಅಕೌಂಟ್ಗೆ ಪಟ್ಟಣೆ ಬೀಳುವಂತಹ ಒಂದು ವೇತನ ತೊಂಬತ್ತೆರಡು ಸಾವಿರದ ನಾಲ್ಕನೂರ ಒಂದು ಆಮೇಲೆ ಇಲ್ಲಿ ಐದನೇ ವೇತನ ಆಯೋಗದ ಮೂಲ ವೇತನ ಮೂವತ್ತು ಸಾವಿರದ ನಾಲ್ಕನೂರ ರೂಪಾಯಿ ಐವತ್ ಮೂರು ಸಾವಿರದ ಒಂಬತ್ ನೂರಕ್ಕೆ ಬದಲಾವ ಬದಲಾಗ ಬದಲಾಗತ್ತೆ ವೀಕ್ಷಕರೇ ಈ ಮೂಲ ಮೂಲ ವೇತನಕ್ಕೆ ಹದಿನೆಂಟು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿ ತುಟ್ಟಿ ಭತ್ತೆಯಾಗಿ ಸಿಗ್ತಾ ಇದೆ ಮೂವತ್ತೆಂಟು ಪಾಯಿಂಟ್ ಏಳು ಐದು ಪರ್ಸೆಂಟ್ಗೆ ಎಪ್ಪತ್ತೆರಡು ಸಾವಿರದ ಏಳ್ನೂರ ಅರವತ್ತೈದು ರೂಪಾಯಿ ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇದೆ ಇಲ್ಲಿ ಹೊಸ ಮೂಲ ವೇತನ ಅಂದಾಕ್ಷಣ ಇಲ್ಲಿ ಕೊಟ್ಟಿರುವ ಅಂಕಿಅಂಶಗಳನ್ನು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ನೀಡುವ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ ಕೊರಸ್ಪಾಂಡಿಂಗ್ ಆಗಿ ವೇತನ ನೋಡೋದಾದ್ರೆ ತೊಂಬತ್ನಾಲ್ಕೂವರೆ ಸಾವಿರ ಎಕ್ಸಾಕ್ಟ್ಲಿ ತೊಂಬತ್ನಾಲ್ಕು ಸಾವಿರದ ಐದನೂರ ತೊಂಬತ್ತೈದು ರೂಪಾಯಿ ನಮ್ಮ ನೌಕರರ ಖಾತೆಗೆ ಸಿಗುವುದು ಒಂದು ಅಂದಾಜಿನ ಲೆಕ್ಕ ಅಂತಾನೆ ಹೇಳ್ಬಹುದು ಮೂವತ್ತೊಂದು ಸಾವಿರದ ಎರಡ್ನೂರು ರೂಪಾಯಿ ಐದನೇ ಆಯೋಗದ ಮೂಲ ವೇತನ ಐವತ್ತೈದು ಸಾವಿರದ ಮುನ್ನೂರ ಐವತ್ತಕ್ಕೆ ಪರಿವರ್ತನೆ ಆಗಿರುತ್ತೆ ಈ ಪರಿ ನೋಡಿ ವೀಕ್ಷಕರ ಇಲ್ಲಿ ಐದರಿಂದ ಆರನೇ ವೇತನ ಆಯೋಗದ ಒಂದು ಏರಿಕೆಯಲ್ಲಿ ನೀವು ಗಮನಿಸಬಹುದು ಒಂದು ಎಪ್ಪತ್ತರಿಂದ ಎಂಬತ್ತೈದು ಪರ್ಸೆಂಟೇಜ್ ರೇಂಜ್ ನಲ್ಲಿ ನಿಮ್ಮ ಕೇವಲ ಮೂಲ ವೇತನದಲ್ಲಿ ಏರಿಕೆಯಾಗಿರುತ್ತೆ ಈಗ ಐವತ್ತೈದು ಸಾವಿರದ ಮುನ್ನೂರ ಐವತ್ತಕ್ಕೆ ಹತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತ್ ಮೂರು ರೂಪಾಯಿ ತುಟ್ಟಿವತ್ತೆ ತರ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಗೆ ಸಿಗ್ತಾ ಇದೆ ಇವೆಲ್ಲವನ್ನು ಗಮನಿಸಿದಾಗ ಎಪ್ಪತ್ನಾಲ್ಕು ಸಾವಿರದ ಏಳನೂರ ಇಪ್ಪತ್ತ್ ರೂಪಾಯಿ ಒಂದು ನ್ಯೂ ಬೇಸಿಕ್ ಆದ್ರೆ ಎಪ್ಪತ್ತೊಂಬತ್ತೇಳು ಸಾವಿರದ ಒಂದೂರ ಮೂವತ್ತೊಂಬತ್ತು ರೂಪಾಯಿ ವೇತನವಾಗಿ ಸಿಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಮೂವತ್ತೆರಡು ಸಾವಿರದಿಂದ ಐವತ್ತಾರು ಸಾವಿರದ ಎಂಟುನೂರಕ್ಕೆ ಪರಿವರ್ತನೆ ಆದಲ್ಲಿ ಹತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಡಿ ಎ ಆಗಿ ಸಿಗ್ತಾ ಇದೆ ಎಪ್ಪತ್ತಾರು ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಹೊಸ ಮೂಲ ವೇತನ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ನಮ್ಮ ನಿಮ್ಮೆಲ್ಲರ ಬೇಡಿಕೆಯಂತೆ ಜಾರಿಯಾದ್ರೆ ಇಷ್ಟು ಮೊತ್ತ ಒಂದು ಹೊಸ ಮೂಲ ವೇತನವಾಗಿ ಬದಲಾಗುವ ಎಲ್ಲಾ ಸನ್ನಿವೇಶಗಳು ಇದೆ ವೀಕ್ಷಕರೇ ಕರೆಸ್ಪಾಂಡಿಂಗ್ ಆಗಿ ತೊಂಬತ್ತೊಂಬತ್ತು ಸಾವಿರದ ಆರ್ನೂರ ಎಂಬತ್ನಾಕು ರೂಪಾಯಿ ಒಂದು ಸ್ಯಾಲರಿ ಕೂಡ ಸಿಗುವ ಸಾಧ್ಯತೆ ಇದೆ ಒಂದು ಸಂತಸದ ಸಂಗತಿ ಏನಂದ್ರೆ ಇಲ್ಲಿ ನಮ್ಮ ನೌಕರರು ನೌಕರರು ಪಡೆಯುವಂತಹ ವೇತನ ಒಂದು ಲಕ್ಷದ ಸನಿಹದಲ್ಲಿ ಬಂದು ನಿಲ್ಲುವುದು ಒಂದು ಸಂತಸದ ಸಂಗತಿ ಆಗಿರುತ್ತೆ ಇಲ್ಲಿ ಮೂವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಐದನೇ ಆಯೋಗದ ವೇತನ ಐವತ್ತೆಂಟು ಸಾವಿರದ ಎರಡ್ನೂರ ಐವತ್ತಕ್ಕೆ ಬದಲಾದಲ್ಲಿ ಇಪ್ಪತ್ತು ಸಾವಿರದ ಮುನ್ನೂರ ಎಂಬತ್ತೆಂಟು ರೂಪಾಯಿ ತುಟ್ಟಿ ಸಿಗ್ತಾ ಇದೆ ಎಪ್ಪತ್ತೆಂಟು ಸಾವಿರದ ಆರುನೂರ ಮೂವತ್ತೆಂಟು ರೂಪಾಯಿ ಹೊಸ ಮೂಲ ವೇತನ ಆದ್ರೆ ಒಂದು ಲಕ್ಷದ ಎರಡು ಸಾವಿರದ ಎರಡ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಸ್ಯಾಲರಿ ಕೂಡ ಬದಲಾಗುವ ಎಲ್ಲಾ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ ಅಂತಾನೆ ಹೇಳಬಹುದು ಮೂವತ್ತ್ ಮೂರು ಸಾವಿರದ ಆರ್ನೂರು ರೂಪಾಯಿ ಹೋಗಿ ಐವತ್ತೊಂಬತ್ತು ಸಾವಿರದ ಏಳ್ನೂರಕ್ಕೆ ಬದಲಾದಲ್ಲಿ ಈ ಬದಲಾದ ಒಂದು ಮೂಲ ವೇತನಕ್ಕೆ ಇಪ್ಪತ್ತು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ತುಟ್ಟಿ ಭತ್ತೆ ಸಿಗ್ತಾ ಇದೆ ಎಂಬತ್ತೂವರೆ ಸಾವಿರ ಚಿಲ್ಲರೆ ಮೊತ್ತ ನೀವು ಬೇಸಿಕ್ ಆಗುವ ಸಾಧ್ಯತೆ ಇದ್ರೆ ಹತ್ ಒಂದು ಲಕ್ಷದ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ನಾಕು ರೂಪಾಯಿ ಒಂದು ಸಂಬಳ ಕೂಡ ಬದಲಾಗುವ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ ಶಿಕ್ಷಕರೇ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘವು ಏಳನೇ ವೇತನ ಆಯೋಗಕ್ಕೆ ಬೆಟ್ಟದಷ್ಟು ಬೇಡಿಕೆ ನಿಟ್ಟಿದೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ವೇತನ ಹೆಚ್ಚಳ ಮತ್ತು ನಮಗೆ ಸಿಗುವ ಸೌಲಭ್ಯದ ಕುರಿತಾಗಿ ನಮ್ಮ ಪಕ್ಕ ರಾಜ್ಯ ಕೇರಳ ತಮಿಳುನಾಡು ಆಂಧ್ರ ಕೇರಳದ ಮಾದರಿಯಲ್ಲಿ ನಮ್ಮ ನಿಮ್ಮೆಲ್ಲರ ಒಂದು ವೇತನ ಹೆಚ್ಚಳ ಮಾಡಬೇಕು ನಿಗದಿಪಡಿಸಬೇಕೆಂಬ ಒಂದು ಬಹುದಿನದ ಬೇಡಿಕೆ ಇದೆ ಅದಾದರೆ ನಮಗೆ ಸಿಗುವಂತಹ ಭಾಗ್ಯ ಅತಿ ದೊಡ್ಡ ಭಾಗ್ಯ ಆಗಿ ಸಿಗಲಿದೆ ವೀಕ್ಷಕರೇ ಮೂವತ್ನಾಲ್ಕೂವರೆ ಸಾವಿರದಿಂದ ಅರವತ್ತೊಂದು ಸಾವಿರದ ಒನ್ನೂರ ಐವತ್ತಕ್ಕೆ ಬದಲಾದಲ್ಲಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಮೂರು ರೂಪಾಯಿ ತುಟ್ಟಿಬತ್ತೆ ಡಿ ಆರ್ ಎಸ್ ಅಲ್ವನ್ ಒನ್ ತರ್ಟಿ ಏಟ್ ಪಾಯಿಂಟ್ ಸೆವೆನ್ ಫೈವ್ ಸಿಗ್ತಾ ಇದೆ ಈ ಬೇಸಿಕ್ ಮತ್ತು ಡಿ ಎನ್ನು ಪರಿಗಣಿಸಿದಾಗ ಒಂದು ಪ್ರಿ ಅಜಂಪ್ಷನ್ ಮಾಡಬಹುದಾದ ಒಂದು ನ್ಯೂ ಬೇಸಿಕ್ ಎಂಬತ್ತೆರಡು ಸಾವಿರದ ಐದನೂರ ಐವತ್ ಮೂರು ರೂಪಾಯಿ ಆದರೆ ಸ್ಯಾಲರಿಯಾಗಿ ಒಂದು ಲಕ್ಷದ ಏಳು ಸಾವಿರದ ಮುನ್ನೂರ ಹದಿನೆಂಟು ರೂಪಾಯಿಯಾಗಿ ಬದಲಾಗುವ ಸಾಧ್ಯತೆ ಇದೆ ಆದ್ಮೇಲೆ ವೇತನ ಶ್ರೇಣಿ ಹದಿಮೂರರಲ್ಲಿ ಬರುವಂತಹ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ ಸರ್ಕಾರ ಅಧಿಕೃತವಾಗಿ ಏಳನೇ ರಾಜ್ಯ ವೇತನ ಆಯೋಗಕ್ಕರು ನಾಡಿನಲ್ಲಿ ಅನುಷ್ಠಾನಕ್ಕೆ ಬಂದ ತಕ್ಷಣ ಬಿಡುಗಡೆ ಮಾಡುವ ಅಂಕಿಅಂಶಗಳನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ ಆದರೆ ಇಲ್ಲಿ ನಿಖರತೆ ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ಅತ್ಯಂತ ಕುಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ ಅಲ್ಪ ಸ್ವಲ್ಪ ಏನಾದ್ರೂ ವ್ಯತ್ಯಾಸ ಅಥವಾ ಬದಲಾವಣೆ ಆದರೆ ಅದು ಸರ್ಕಾರ ನಿಗದಿಪಡಿಸುವಂತ ಫಿಟ್ಮೆಂಟ್ ಫ್ಯಾಕ್ಟರ್ ಅಥವಾ ಇನ್ನಿತರ ಭತ್ಯೆಗಳಲ್ಲಿ ವೇರಿಯೇಷನ್ ಆದರೆ ಮಾತ್ರ ಡೇಟಾ ಅಲ್ಟರ್ ಆಗುವ ಸಾಧ್ಯತೆ ಇರುತ್ತೆ ಅದರ್ವೈಸ್ ಡೇಟಾ ರಿಮೆನ್ಸ್ ಆಸ್ ಇಟ್ ಇಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ ಇಷ್ಟು ಹೇಳ್ತಾ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಮುಂದಿನ ಒಂದು ಮೂಲ ವೇತನ ನೋಡೋದಾದ್ರೆ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಇದು ಐದನೇ ವೇತನ ಆಯೋಗದ ಮೂಲ ವೇತನ ಅರವತ್ತೆರಡು ಸಾವಿರದ ಆರ್ನೂರಕ್ಕೆ ಬದಲಾಗುತ್ತೆ ಒಂದು ದೊಡ್ಡ ಸ್ವರೂಪವನ್ನೇ ಪಡೆಯುತ್ತೆ ಈ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿ ಬೇಸಿಕ್ ಇರುವ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಡಿ ಎ ಸಿಗ್ತಾ ಇದೆ ಇಲ್ಲಿ ನಮ್ಮ ನೌಕರರಿಗೆ ಆಗ್ತಾ ಇರುವಂತಹ ಬದಲಾವಣೆಯ ಪ್ಯಾಟರ್ನ್ ನಲ್ಲೇ ನಮ್ಮ ಪಿಂಚಣಿದಾರರಿಗೂ ನಿವೃತ್ತರಿಗೂ ಕೂಡ ಏಳನೇ ರಾಜ್ಯ ವೇತನ ಆಯೋಗದಲ್ಲಿ ಅನುಷ್ಠಾನಕ್ಕೆ ಬಂದಲ್ಲಿ ಅವರಿಗೂ ಕೂಡ ಈ ತರ ಬದಲಾವಣೆ ಆಗುವ ಸಾಧ್ಯತೆ ಇರುತ್ತೆ ಹಾಗಾದ್ರೆ ಇಲ್ಲಿ ಅರವತ್ತೆರಡು ಸಾವಿರದ ಆರ್ನೂರು ರೂಪಾಯಿ ಬೇಸಿಕ್ ಇಂದ ಎಂಬತ್ನಾಲ್ಕೂವರೆ ಸಾವಿರ ಚಿಲ್ಲರೆ ಬೇಸಿಕ್ ಆಗಿ ಬದಲಾವಣೆ ಆಗುವ ಸಾಧ್ಯತೆ ಇದ್ರೆ ಮತ್ತು ಒಂದು ಲಕ್ಷದ ಒಂಬತ್ತು ಸಾವಿರದ ಎಂಟುನೂರ ಅರವತ್ಮೂರು ರೂಪಾಯಿ ಇವರಿಗೆ ಸಂಬಳ ಕೂಡ ಸಿಗುವ ಎಲ್ಲ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಮೂವತ್ತಾರು ಸಾವಿರದ ಮುನ್ನೂರು ರೂಪಾಯಿ ಹೋಗಿ ಅರವತ್ನಾಲ್ಕು ಸಾವಿರದ ಏಳ್ನೂರ ಐವತ್ತಕ್ಕೆ ಬದಲಾದಲ್ಲಿ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ರೂಪಾಯಿ ತುಟ್ಟಿ ಬರ್ತಾ ಇದೆ ಎಂಬತ್ತಾರು ಸಾವಿರದ ಏಳ್ನೂರ ಮೂವತ್ತೆಂಟು ರೂಪಾಯಿ ನಮ್ಮ ನೌಕರರಿಗೆ ಬೇಸಿಕ್ ಆಗಿ ಪರಿವರ್ತನೆ ಹಾಕುವ ಸಾಧ್ಯತೆ ಇದ್ರೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಏಳ್ನೂರ ಐವತ್ತೊಂಬತ್ತು ರೂಪಾಯಿ ಇವರ ವೇತನ ಕೂಡ ಬದಲಾಗುವ ಸನ್ನಿವೇಶಗಳು ಉದ್ಭವ ಆಗುವ ಲಕ್ಷಣಗಳು ಕಾಣ್ತಾ ಇದೆ ವೀಕ್ಷಕರೇ ಕೊನೆಯದಾಗಿ ವೇತನ ಶ್ರೇಣಿ ಹದಿಮೂರರಲ್ಲಿ ರಲ್ಲಿ ಬರುವಂತಹ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ಮೂಲ ವೇತನ ವಿಡಿಯೋ ಕೊನೆ ಡೇಟಾ ಮೂವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಐದನೇ ಐದನೇ ವೇತನ ಆಯೋಗದ ಒಂದು ಮೂಲ ವೇತನ ಆರನೇ ವೇತನ ಆಯೋಗದಲ್ಲಿ ಅರವತ್ತೈದು ಸಾವಿರದ ಒಂಬತ್ನೂರಕ್ಕೆ ಬದಲಾವಣೆ ಆಗಿರುತ್ತೆ ಈ ಬದಲಾವಣೆಯ ಮೊತ್ತಕ್ಕೆ ಇಪ್ಪತ್ತ್ ಮೂರು ಸಾವಿರದ ಅರವತ್ತೈದು ರೂಪಾಯಿ ತುಟ್ಟಿ ಭತ್ತೆ ಸದ್ಯಕ್ಕೆ ಸಿಗ್ತಾ ಇದೆ ಬೇಸಿಕ್ ಮತ್ತು ಡಿ ಎನ್ನು ಪರಿಗಣಿಸಿ ಗಮನದಲ್ಲಿ ಆಧಾರದಲ್ಲಿ ಇಟ್ಟುಕೊಂಡು ಒಂದು ಸೂತ್ರದೊಂದಿಗೆ ವಿಲೀನಗೊಳಿಸಿ ಮಿಲನ ಮಾಡಿದಾಗ ಒಂದು ಹೊಸ ಮೂಲ ವೇತನ ಎಷ್ಟಾಗಬಹುದು ಎಂಬ ಪ್ರಶ್ನೆಗೆ ಇಲ್ಲಿ ಎಂಬತ್ತೆಂಟು ಸಾವಿರದ ಒಂಬೈನೂರ ಅರವತ್ತೈದು ರೂಪಾಯಿ ಒಂದು ಲೆಕ್ಕ ಸಿಕ್ಕಿರುತ್ತೆ ಒಂದು ಲಕ್ಷದ ಹದಿನೈದು ಸಾವಿರದ ಆರ್ನೂರ ಐವತ್ತೈದು ರೂಪಾಯಿ ಸಂಬಳ ಕೂಡ ಬದಲಾಗುವ ಸಾಧ್ಯತೆ ಇದೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡಿದಂತಹ ಮಾಹಿತಿ ನಿಮ್ಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ವೀಕ್ಷಕರೇ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರಿಪ್ಷನ್ ಮೂಲಕ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ನೀಡ್ತಾ ಇರಿ ಹೀಗೆ ವಿಡಿಯೋ ನೋಡ್ತಾ ಇರಿ ನೋಡ್ತಾ ಇರಿ ನೋಡ್ತಾ ಇರಿ ಎಲ್ಲರಿಗೂ ಶೇರ್ ಮಾಡ್ತಾ ಇರಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಕೊಡುವ ಜವಾಬ್ದಾರಿ ನಂದಾಗಿತ್ತು ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆಯ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ಎಲ್ಲರೂ ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ನನ್ನ ವಿಡಿಯೋ ಮೇಲೆ ಇರಲಿ ಅಂತ ಏಳನೇ ರಾಜ್ಯ ವೇತನ ಆಯೋಗ ನಮ್ಮ ಕರುನಾಡಿನಲ್ಲಿ ಅತಿ ಶೀಘ್ರದಲ್ಲೇ ಜಾರಿಯಾಗಲಿ ಮತ್ತು ಸರ್ಕಾರ ಬಿಡುಗಡೆ ಮಾಡುವಂತಹ ಡೇಟಾ ಮತ್ತು ಪ್ರಿಂಟ್ಸ್ ಪೋರ್ಟಲ್ ಕಡೆಯಿಂದ ಬಿಡ್ತಾ ನಾನು ನೀಡ್ತಾ ಇರುವಂತಹ ಡೇಟಾ ನಿಮಗೆ ಮುಂಬರುವ ದಿನದಲ್ಲಿ ನಿಮಗೆ ಕ್ರಾಸ್ ವೆರಿಫಿಕೇಶನ್ ಮಾಡೋಕ್ಕೆ ಬಹಳಷ್ಟು ಉಪಯುಕ್ತ ಕಾರ್ಯ ಉಪಯುಕ್ತಕಾರಿ ಆಗಲಿದೆ ಇಲ್ಲಿ ಕ್ರಾಸ್ ವೆರಿಫಿಕೇಶನ್ ಅಂದಕ್ಷಣ ಪ್ರಿಂಟ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂತಹ ಡೇಟಾ ಎಷ್ಟು ನಿಜ ನೈಖರತೆ ನಿಖರತೆ ಪ್ರಖರತೆ ಸ್ಪಷ್ಟತೆಯಿಂದ ಕೂಡ ಕೂಡಿದೆ ಅಂತ ಕೂಡ ನೀವು ಮುಂಬರುವ ದಿನದಲ್ಲಿ ಅರ್ಥೈಸಿಕೊಳ್ಳಬಹುದು ವಿಡಿಯೋ ನೋಡಿದ ಸಮಸ್ತ ಕರುನಾಡ ವೀಕ್ಷಕರಿಗೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಬಾರಿಸು ಕನ್ನಡ ಡಿಮ್ ಡಿಮೋ ನಿಮ್ಮೆಲ್ಲರ ದಿನ ಶುಭವಾಗಲಿ ನಮಸ್ಕಾರ